ಲಕ್ಷ ಇದು ಕಣ್ಣಿದ್ದು ಕುರುಡರಾಗಿದ್ದಾರೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಎಸ್ ರಾಜ್ಯ ಪೊಲೀಸರ ದಿವ್ಯ ನಿರ್ಲಕ್ಷ ಒಂದು ಕಡೆ ಆದ್ರೆ ಆರೋಗ್ಯ ಇಲಾಖೆ ಕಣ್ಣಿದ್ದು ಕುರುಡನಂತೆ ವರ್ತನೆ ಮಾಡುತ್ತಾ ಇದೆ ಸರ್ಕಾರದ ನಿರ್ಲಕ್ಷದಿಂದ ರಾಜಧಾನಿಗೆ ಸೋಂಕಿನ ಅಪಾಯ ಕಟ್ಟಿಟ್ಟ ಬುತ್ತಿ ತಮಿಳುನಾಡಿನಿಂದ ಸಾಕಷ್ಟು ವಾಹನಗಳು ಈಗ ರಾಜ್ಯಕ್ಕೆ ಬರ್ತಾ ಇದೆ ಅದರ ತಪಾಸಣೆ ಮಾತ್ರ ನಡೆಯತಾ ಇಲ್ಲ ಗಡಿ ಭಾಗಗಳಲ್ಲಿ ಇದರಿಂದ ತಮಿಳುನಾಡಿನಲ್ಲೂ ಕೂಡ ಏನಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅನ್ನೋದನ್ನ ನಾವು ಗಮನಿಸುತ್ತಾನೇ ಇದ್ದೀವಿ ಸಾಕಷ್ಟು ಸೋಂಕಿತರು ತಮಿಳುನಾಡಿನಲ್ಲೂ ಕೂಡ ಪತ್ತೆಯಾಗ್ತಾ ಇದ್ದಾರೆ ಇಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಬೆಂಗಳೂರಿಗೆ ವಲಸೆ ಬರ್ತಾ ಇರೋದು ಆದರೆ ಇಲ್ಲಿ ಯಾವುದೇ ರೀತಿಯಾದಂತ ಟೆಸ್ಟ್ ನಡೆಯತಾ ಇಲ್ಲ ಇದೆ ಈಗ ಭಯಾನಕ ವಿಚಾರ ಬಹಳ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದೆ ಪೊಲೀಸ್ ಇಲಾಖೆ ಜೊತೆಗೆ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಅತ್ತಿಬೆಲೆ ಬಾರ್ಡರ್ ನಲ್ಲಿ ತಪಾಸಣೆ ನಡೆಯತಾ ಇಲ್ಲ ಪೊಲೀಸರು ಏನು ಮಾಡ್ತಾ ಇದ್ದಾರೆ ಹಾಗಾದ್ರೆ ಈ ದೃಶ್ಯದಲ್ಲಿ ನೋಡಬಹುದು ಸಾಕಷ್ಟು ಜನ ತಮಿಳುನಾಡಿನಿಂದ ಈಗ ಬೆಂಗಳೂರಿಗೆ ಬರ್ತಾ ಇರುವಂತದ್ದು ಅತ್ತಿಬೆಲೆ ಬಾರ್ಡರ್ ನಲ್ಲಿ ಕಂಡುಬರ್ತಾ ಇರುವಂತ ದೃಶ್ಯ ಇದು ಬೆಳ್ಳಂಬೆಳಗ್ಗೆ ಸಾಕಷ್ಟು ಜನ ಬೆಂಗಳೂರಿಗೆ ತಮಿಳುನಾಡಿನಿಂದ ವಾಪಸ್ ಆಗ್ತಾ ಇದ್ದಾರೆ ಎಲ್ಲೋ ಒಂದ ಕಡೆ ಬೇರೆ ಬೇರೆ ರಾಜ್ಯಗಳಿಂದ ಬೆಂಗಳೂರಿನಲ್ಲಿ ದುಡಿಯಲಿಕ್ಕೆ ಬರುವವರ ಸಂಖ್ಯೆ ಹೇರಳವಾಗಿದೆ ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ ಲಾಕ್ ಡೌನ್ ಘೋಷಣೆಯಾದ ಬೆನ್ನಲ್ಲೇ ತಮ್ಮ ತಮ್ಮ ರಾಜ್ಯಗಳಿಗೆ ತಮ್ಮ ತಮ್ಮ ಊರುಗಳಿಗೆ ಸಾಕಷ್ಟು ಜನ ಹೋದ್ರು ಆದರೆ ಈಗ ಅನ್ಲಾಕ್ ಪ್ರಕ್ರಿಯೆ ಆರಂಭ ಆದ ತಕ್ಷಣವೇ ಸಾಕಷ್ಟು ಜನ ಗಂಟು ಮೂಟೆ ಸಮೇತ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಐಟಿ ಬಿಟಿ ಕಂಪನಿಯಲ್ಲಿ ಕೆಲಸ ಮಾಡುವವರಾಗಿರಬಹುದು ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವವರಾಗಿರಬಹುದು ಎಲ್ಲರೂ ಕೂಡ ಈಗ ಬೆಂಗಳೂರಿಗೆ ವಾಪಸ್ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ನಿಜಕ್ಕೂ ಕೂಡ ಇದು ಬೆಂಗಳೂರಿಗೆ ಕಂಟಕವಾಗುವಂತ ವಿಚಾರ ಇಂತ ಒಂದು ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಪೊಲೀಸರು ಮತ್ತು ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಎಡವು ಬಿಟ್ರಾ ಅನ್ನೋ ಒಂದು ಪ್ರಶ್ನೆಯೂ ಕೂಡ ಸಹಜವಾಗಿ ಮೂಡ್ತಾ ಇದೆ ಅದಕ್ಕೆ ಸಾಕ್ಷಿ ಎಂಬಂತೆ ಈಗ ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ಯಾವುದೇ ವ್ಯಕ್ತಿಯನ್ನ ಕೂಡ ಪರಿಶೀಲನೆ ನಡೆಸ್ತಾ ಇಲ್ಲ ತಪಾಸಣೆಗೆ ಒಳಪಡಿಸ್ತಾ ಇಲ್ಲ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಚಂದ್ರ ಮಂಜುನಾಥ್ ಚಂದ್ರ ಈಗ ಬೆಂಗಳೂರಿಗೆ ಮಹಾವಲಸೆ ಕಂಟಕ ಶುರುವಾಗಿದೆ ಇದರ ಬೆನ್ನಲ್ಲೇ ತಮಿಳುನಾಡಿನಿಂದ ರಾಜ್ಯಕ್ಕೆ ಆಗಮಿಸ್ತಾ ಇರುವಂತರ ಸಂಖ್ಯೆಯೂ ಕೂಡ ಇಲ್ಲಿ ಹೇರಳವಾಗಿ ಕಂಡು ಬರ್ತಾ ಇದೆ ಆದರೆ ಇಲ್ಲಿ ಯಾವುದೇ ರೀತಿಯಾದಂತಹ ಮುಂಜಾಗ್ರತಾ ಕ್ರಮ ಇಲ್ಲ ಅನ್ನೋದು ಬಹಳ ಬೇಸರದ ಸಂಗತಿ ಈ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಹೌದು ರಾಮ್ ಏನಂತ ಹೇಳಿದ್ರೆ ಏನಂದ್ ಇವತ್ತು ಬೆಳಗಿನ ಜಾವ ಸುಮಾರು 6 ಗಂಟೆನೇ ಜನ ವಾಪಸ್ ಬೆಂಗಳೂರಿಗೆ ಬರ್ತಾ ಇರ್ತಕ್ಕಂಥದ್ದು ಬರಬೇಕಾದ ಸಾಕಷ್ಟು ಒಂದು ಏನ್ ತಪಾಸಣೆ ಇಲ್ಲದೇನೆ ಜನ ಡೈರೆಕ್ಟ್ ಆಗಿ ಒಳಗಡೆ ಬರ್ತಾ ಇರ್ತಕ್ಕಂಥದ್ದು ಸದ್ಯಕ್ಕೆ ಈಗ ಪೊಲೀಸರು ಕೂಡ ಕ್ಯಾಮ್ರಾ ಕಣ್ಣು ಕಾಣ್ತಾ ಇದ್ದಂಗೆನೆ ತಪಾಸಣೆ ಮಾಡಕ್ ಶುರು ಆಗಿರ್ತಕ್ಕಂಥದ್ದು ಸದ್ಯಕ್ಕೆ ಈಗ ಏನೊಂದು ವಲಸೆ ಹೋಗಿರ್ತಕ್ಕಂತ ಕಾರ್ಮಿಕರಾಗಿರ್ಬೋದು ಜನರಾಗಿರ್ಬೋದು ಆಯಾ ಹಳ್ಳಿಗಳಿಗೆ ಹೋಗಿರೋರಾಗಿರ್ಬೋದು ಅವರೆಲ್ಲರೂ ಕೂಡ ವಾಪಸ್ ಬರ್ತಾ ಇದ್ದಾರೆ ನಿಜಕ್ಕೂ ಕೂಡ ಆಶ್ಚರ್ಯ ಸಂಗತಿ ಇನ್ನ ಬೆಂಗಳೂರಿನಲ್ಲಿ ಈ ಏನೊಂದು ವಿಷಯಲ್ಸ್ ಅಲ್ಲಿ ವಿಚಾರಣೆಯನ್ನ ಏನೊಂದು ವಿಷಯಲ್ಸ್ ಅಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಇದ್ರನ್ನ ನೋಡಿದ್ರೆ ಖಂಡಿತವಾಗ್ಲೂ ಸಾಕಷ್ಟು ಒಂದು ಸೋಂಕು ಹೆಚ್ಚು ಆಗುವ ಸಾಧ್ಯತೆಗಳು ಕೂಡ ಬೆಂಗಳೂರಿನಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು ರಾಮ್ ಯಾಕಿಷ್ಟು ನಿರ್ಲಕ್ಷ್ಯ ಮೊದಲ ಪ್ರಶ್ನೆ ಇದಾಗಿದೆ ಯಾಕಿಷ್ಟು ನಿರ್ಲಕ್ಷ್ಯ ಯಾಕೆಂದ್ರೆ ಕಳೆದ ಬಾರಿ ಮಾಡಿದ ತಪ್ಪನ್ನ ಈ ಬಾರಿ ಮಾಡೋದಿಲ್ಲ ಅಂತ ಬಿ ಎಸ್ ಯಡಿಯೂರಪ್ಪ ಅವರು ಸ್ಪಷ್ಟವಾಗಿ ಹೇಳಿದ್ರು ಈಗ ಅನ್ಲಾಕ್ ಪ್ರಕ್ರಿಯೆ ಆಗಿದೆ ಸಾಕಷ್ಟು ಜನ ಬೇರೆ ಬೇರೆ ರಾಜ್ಯದಿಂದ ಬರ್ತಾರೆ ಅಂತ ಇವರಿಗೆ ಗೊತ್ತಾಗೋದಿಲ್ವಾ ಅಂತ ರಾಮ್ ಏನಂತ ಹೇಳಿದ್ರೆ ಏನ್ ಕಂದಾಯ ಸಚಿವ ಆರ್ ಅಶೋಕ್ ಆಗಿರ್ಬೋದು ಅಥವಾ ಏನೊಂದು ಹೋಮ್ ಮಿನಿಸ್ಟರ್ ಗೃಹ ಸಚಿವರಾದಂತ ಬೊಮ್ಮಾಯಿ ಆಗಿರ್ಬೋದು ಎಲ್ಲಾ ರೀತಿಯ ಕಟ್ಟುನಿಟ್ಟಿನ ಕ್ರಮ ಅಂತ ಹೇಳಿ ಸಾಕಷ್ಟು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಆದ್ರೆ ಇದು ಇವತ್ತಿನ ಬೆಳಗಿನ ಜಾವ ವಿಜುವಲ್ಸ್ ಅನ್ನ ನೋಡಿದ್ರೆ ಅಥವಾ ಬೆಳಗಿನ ಜಾವ ವಿಚಾರಣೆಯನ್ನು ಮಾಡಿದಾಗ ಸಾಕಷ್ಟು ಒಂದು ಜನರಿಗೆ ಎಲ್ಲಿಂದ ಹೇಗ್ ಬರ್ಬೇಕು ಅನ್ನೋದು ಸಾಕಷ್ಟು ರಹಸ್ಯ ದಾರಿಗಳು ಗೊತ್ತಾಗಿರ್ತದೆ ಅದರಲ್ಲೂ ಟೂ ವೀಲರ್ ಗಳಂತೂ ಕಣ್ಣಾಮುಚ್ಚಾಲೆ ಆಟ ಆಡ್ತಾ ಇರ್ತಕ್ಕಂಥದ್ದು ಬೆಂಗಳೂರಿಗೆ ಬರ್ತಾ ಇರ್ತಕ್ಕಂಥದ್ದು ಏನ್ ಹೆದ್ದಾರಿಯಲ್ಲಿ ಲಾರಿ ಅಥವಾ ಏನೊಂದು ಕ್ಯಾಬ್ ಮೂಲಕ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅವ್ರ ಯಾರನ್ನು ಕೂಡ ತಪಾಸಣೆ ಮಾಡ್ತಾ ಇಲ್ಲ ಖಂಡಿತವಾಗ್ಲೂ ಎಲ್ಲೋ ಒಂದ್ ಕಡೆ ಸರ್ಕಾರ ನಿರ್ಲಕ್ಷ್ಯ ವಹಿಸ್ತಾ ಇರ್ತಕ್ಕಂಥದ್ದು ಆ ಜೊತೆಗೆ ಇನ್ನೊಂದು ಅತ್ತಿಬೆಲೆ ಮತ್ತೆ ನೆಲಮಂಗಲ ಟೋಲ್ ಏನಿದೆ ಎರಡು ಕಡೆ ಒಂದು ಕೊರೋನಾ ಟೆಸ್ಟ್ ಅಂದ್ರೆ ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಮಾಡ್ತಾರೆ ಅಂತ ಕೂಡ ಹೇಳಿರ್ತಕ್ಕಂಥದ್ದು ಮಿನಿಸ್ಟರ್ಗಳು ಆದ್ರೆ ಯಾವುದೇ ರೀತಿಯಾದಂತ ಒಂದು ಮಾಹಿತಿಗಳು ಕೂಡ ಇಲ್ಲ ಜನರು ಬೇಕಾಬಿಟ್ಟಿ ಸಲ ಓಡಾಡ್ತಾ ಇರ್ತಕ್ಕಂಥ ಹೊಸೂರು ಬೆಂಗಳೂರು ಆಗಿರ್ಬೋದು ಅಥವಾ ಬೇರೆ ಬೇರೆ ಇತರೆ ಏನೊಂದು ತಮಿಳುನಾಡು ಬಾರ್ಡರ್ ಗಳಲ್ಲಿ ಇರ್ತಕ್ಕಂಥ ಹಳ್ಳಿಗಳ ಜನ ಸಿಟಿಗೆ ಬರ್ತಾ ಇರ್ತಕ್ಕಂಥದ್ದು ಎಲ್ಲೂ ಕೂಡ ಒಂದು ಇಂಚು ಕೂಡ ಒಂದು ಚೆಕ್ಕಿಂಗ್ ಅನ್ನ ಮಾಡ್ತಾ ಇರಲ್ಲ ಜೊತೆಗೆ ಸದ್ಯಕ್ಕೆ ಈಗ ಏನೊಂದು ಬೆಂಗಳೂರಿನಲ್ಲಿ ಕೊರೋನಾ ಸಂಖ್ಯೆ ಇಳಿಕೆ ಆಗಿದೆ ಇನ್ನ 2-3 ದಿನಗಳಲ್ಲಿ ಮತ್ತೆ ಕೊರೋನಾ ಸಂಖ್ಯೆ ಹೆಚ್ಚಿಗೆ ಆಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು ರಾಮ್ ಓಕೆ ಮಂಜುನಾಥ್ ಧನ್ಯವಾದ ತಮಿಳ ಅಪ್ಡೇಟ್ಸ್ ಗಾಗಿ ಎಸ್ ಇದು ಸರ್ಕಾರದ ನಿರ್ಲಕ್ಷ್ಯಕ್ಕೆ ಹಿಡಿದಂತ ಕೈಗನ್ನಡಿ ಇವತ್ತು ಅತ್ತಿಬೆಲೆಯ ಬಾರ್ಡರ್ ನಲ್ಲಿ ಯಾವ ರೀತಿಯಾದಂತಹ ದೃಶ್ಯ ಕಂಡು ಬರ್ತಾ ಇದೆ ಅನ್ನೋದನ್ನ ನಾವು ನೋಡಬಹುದು ಸರ್ಕಾರದ ನಿರ್ಲಕ್ಷ್ಯದಿಂದ ರಾಜಧಾನಿಗೆಯಲ್ಲಿ ಸೋಂಕಿನ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗ್ತಾ ಇದೆ